ಕೃಷಿಗೆ ಸ್ವಾಗತ. ಇವತ್ತು ಅಕ್ಕಿ ಜ್ವರದ ಬಗ್ಗೆ ಮುಂಜಾಗ್ರತೆ ಕ್ರಮ ಹೇಗೆ ತಗೋಬೇಕು ಅನ್ನೋದು ಈ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿಸ್ತೀವಿ. ನೋಡಿ, ಇದೇ ಹೊತ್ತಿನ ವಿಶೇಷ ಅಕ್ಕಿ ಜ್ವರ ಹಾಲಾಹಲ. ಹಕ್ಕಿ ಜ್ವರ ಈಗ ಭಾರತದ ಹಲವು ರಾಜ್ಯಗಳಲ್ಲಿ ಹರಡುವ ಭೀತಿ ಎದುರಾಗಿದೆ. ಕರ್ನಾಟಕದ 5 ಜಿಲ್ಲೆಗಳಲ್ಲೂ ಹಕ್ಕಿ ಜ್ವರದ ಹೈ ಅಲರ್ಟ್ ಘೋಷಿಸಲಾಗಿದೆ. ಜ್ವರದ ಹಾವಳಿ ಈ ರೀತಿ ಟಿವಿಲಿ ಬಂದಿದೆಯಲ್ಲ, ಇದು ಸತ್ಯವಾದ ಮಾತು. ಆದ್ರೂ ನೀವು ಈ ಜ್ವರದ ಬಗ್ಗೆ ಟೆನ್ಷನ್ ತಗೊಳ್ಳುವ ಅವಶ್ಯಕತೆ ಇಲ್ಲ. ಮುಂಜಾಗ್ರತೆವಾಗಿ ನೀವು ಹೇಳಿದ ರೀತಿಯಿಂದ ಮಾಡಿದ್ರೆ ತುಂಬಾನೇ ಒಳ್ಳೆಯದಾಗುತ್ತೆ. ಮತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಮತ್ತೆ ವೈರಾಣು ಒಂದು ಸರಪರ ಕೆಪಾಸಿಟಿ ನಿಮ್ಮ ಕುರಿಗಳಲ್ಲಿ ಇರುತ್ತದೆ. ಆದ್ದರಿಂದ ನೀವು ಈ ಸಂಚಿಕೆಯನ್ನು ಮನೆಯವರೆಗೂ ನೋಡಿ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಯುತ್ತದೆ. ಈಗ ಅಕ್ಕಿ ಜ್ವರ ಯಾವಾಗ ಬರುತ್ತೆ, ಯಾಕೆ ಬರುತ್ತೆ? ಅಕ್ಕಿ ಜ್ವರ ಯಾವಾಗಲೂ ವಿದೇಶದಿಂದ ಅಕ್ಕಿಗಳು ವಲಸೆ ಬರೋ ಟೈಮ್ನಲ್ಲಿ ಈ ಅಕ್ಕಿ ಜ್ವರನ ಬರ್ತವೆ. ಯಾಕೆಂದರೆ ವಲಸೆ ಬಂದಾಗ ಅದರಲ್ಲಿರೋ ವೈರಾಣುಗಳೆಲ್ಲ ಇಲ್ಲಿ ಸ್ಪ್ರೆಡ್ ಆಗಿ ಇಲ್ಲಿಗೆ ನಮ್ಮ ನಮ್ಮ ಕರ್ನಾಟಕದಲ್ಲಿ ಆಗಲಿ ಇಂಡಿಯಾದಲ್ಲಿ ಆಗಲಿ ವೈರಸ್ಸುಗಳು ಜಾಸ್ತಿ ಆಗಿ ಈ ಜ್ವರ ಶುರುವಾಗ್ತವೆ. ಆದ್ದರಿಂದ ಈ ಡಿಸೆಂಬರ್ ಜನವರಿ ತಿಂಗಳಲ್ಲಿ ತುಂಬ ಹುಷಾರಾಗಿರಬೇಕು. ಅಂದರೆ ನಿಮ್ಮ ಕೋಳಿಗಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಬೇಕು. ಅವಾಗ ಈ ವೈರಸ್ ತಡ್ಕೊಳ್ಳುವಂಥ ಕೆಪಾಸಿಟಿ ನಿಮ್ಮ ಕೋಳಿಗಳಿಗೆ. ಯಾಕಂದರೆ ನೀವು ಮೊದಲನೇದಾಗಿ ಮಾಡಬೇಕಾಗಿರೋದು ಕೋಳಿಗಳನ್ನು ಸ್ವಲ್ಪ ಫ್ರೀಯಾಗಿ ಬಿಡಬೇಕು. ಅಂದರೆ ಇಕ್ಕಟ್ಟಲ್ಲಿ ಸಾಕಬಾರ್ದು. ಮತ್ತು 20% ಜಾಗ ಜಾಸ್ತಿ ಕೊಡಬೇಕಾಗುತ್ತೆ. ಮತ್ತು ಒತ್ತಡದಲ್ಲಿ ಸಾಕಬೇಡಿ, ಸ್ವಲ್ಪ ಫ್ರೀಯಾಗಿರಲಿ, ಆಕ್ಟಿವಿಟಿಯಾಗಿ ಇರಲಿ. ಆ ರೀತಿ ಮಾಡಿದ್ರೆ ನಿಮ್ಮ ಕೋಳಿಗಳಿಗೆ ತುಂಬಾನೇ ಆರೋಗ್ಯವಿರ್ತವೆ. ಮತ್ತೆ ನೀವು ಜೆಲ್ಲು ಇದನ್ನೆಲ್ಲ ಕಾಲಾಡ್ತಾ ಇರಲಿ, ಯಾವುದೇ ಕಾರಣಕ್ಕೂ ಜೆಲ್ಲನ್ನ ಹೀಟ್ ಮಾಡ್ಕೋಬೇಡ್ರಿ, ಯೂಸ್ ಮಾಸ್ಟರ್ ಮಾಡ್ಕೋಬೇಡ್ರಿ. ಈ ರೀತಿ ನೀವು ಸಾಕೊಳ್ಳ್ರಿ, ಚೆನ್ನಾಗಿ ಬರುತ್ತೆ. ಮತ್ತೆ ಪ್ರತಿದಿನ ಈ ತಿಂಗಳಲ್ಲಿ ಪ್ರತಿದಿನ ಇಲ್ಲ ವಾರಕ್ಕೊಂದು 5 ದಿನ ಈ ಕಾಂಪ್ಲೆಕ್ಸ್ ಯೂಸ್ ಜಾಸ್ತಿ ಯೂಸ್ ಮಾಡಿ ನಿಮ್ಮ ಕೋಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಮತ್ತೆ ನೀವು ತುಳಸಿ ನೀರು, ನಾನು ಹಿಂದೆ ತಿಳಿಸಿರುವಂತೆ ತುಳಸಿ ಗಿಡನ ನೀರಿನಲ್ಲಿ ಬೇಯಿಸಿ ಕುದಿಸಿ ಆರಿಸಿ ಕೋಳಿಗಳು ಕೊಡಿ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ವಾರಕ್ಕೊಂದು ದಿವಸ 1000ಕ್ಕೆ ಒಂದೇ ಒಂದು ಬೆಳ್ಳುಳ್ಳಿ ಕೊಟ್ಟು ಬೆಳ್ಳುಳ್ಳಿ ಆರಿಸಿ ನೀರಿಗೆ ಹಾಕಿ ನಿಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಆವಾಗ ವೈರಸ್ ತಡ್ಕೊಳ್ಳೋ ಕೆಪಾಸಿಟಿ ನಿಮ್ಮ ಕೋಳಿಗಳಿಗೆ ಬರುತ್ತೆ. ಆದ್ದರಿಂದ ಕೋಳಿಗೆ ಅಕ್ಕಿ ಜ್ವರ ಬಂತು ಅಂತ ಕಂಚಿನಲ್ಲಿ ಮುಂಜಾಗ್ರತೆ ವಹಿಸಿ. ಮತ್ತೆ ನೀವು ಈ ಟೈಮ್ನಲ್ಲಿ ಎಲ್ಲೋ ಕೋಳಿ ಅಂಗಡಿಗಳಿಗೆ ಹೋಗ್ಬೇಡಿ. ನೀವು ಎಲ್ಲೂ ಹೊರಗಡೆ ವೈರಸ್ ಬರೋ ಜಾಗಗಳಿಗೆ ಹೋಗ್ಬೇಡಿ. ಅಲ್ಲಿಂದ ಬಂದರೆ ನೀವು ಡೈರೆಕ್ಟಾಗಿ ಕೋಳಿ ಫಾರ್ಮ್ಗೆ ಬರಬೇಡಿ. ಈ ರೀತಿ ನೋಡ್ಕೊಳ್ಳಿ. ಮತ್ತು ನಿಮ್ಮ ಸುತ್ತಮುತ್ತ ಕೋಳಿ ಫಾರ್ಮ್ನ ಸುತ್ತಮುತ್ತ ಕ್ಲೀನಾಗಿ ಇಟ್ಕೊಳ್ಳಿ. ಆವಾಗ ಈ ವೈರಸ್ಸನ್ನ ನೀವು 50% ತಡೆದಂಗೆ ಆಗುತ್ತೆ. ಮತ್ತೆ ನೀವು ನಿಮ್ಮ ಕೋಳಿಗಳಿಗೆ ಯಾವತ್ತು ಸೊಪ್ಪಿನ ರಸ, ನಿಂಬೆಹಣ್ಣು ಈ ರೀತಿ ಕೊಡ್ತಾ ಬನ್ನಿ, ಸರಿಯಾಗತ್ತೆ. ಮತ್ತೆ ಮಧ್ಯಾಹ್ನ ಟೈಮ್ನಲ್ಲಿ ನಿಮ್ಮ ಟ್ಯಾಂಕ್ನಲ್ಲಿ ಅಬ್ಸರ್ವ್ ಮಾಡಿ ನೋಡಿ. ಬಿಸಿ ನೀರು ಬಂದರೆ ದಯವಿಟ್ಟು ಆ ನೀರನ್ನ ತೆಗೆದು ಮತ್ತೆ ತಣ್ಣೀರು ತುಂಬಿ ತಣ್ಣೀರು ಕೊಡಿ.
ಮುಂಜಾನೆ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಬಿಸಿನೀರು ಬಂದರೆ ಕೋಳಿಗಳಿಗೆ ಜ್ವರ ಬಂದೇ ಬರುತ್ತೆ. ಬಿಸಿನೀರು ಬಂದಾಗ ಕೋಳಿಗಳು ನೀರು ಕುಡಿಯೋದಿಲ್ಲ, ಆವಾಗ ನೀರು ಕುಡಿಯೋದಿಲ್ಲ. ಫೀಡ್ ತಿಂದು ನೀರು ಕುಡಿದೇ ಹೋದಾಗ ಹೊಟ್ಟೆಯಲ್ಲಿ ಉಷ್ಣ ಹೆಚ್ಚಾಗುತ್ತೆ. ಉಷ್ಣ ಹೆಚ್ಚಾದಾಗ ಆಟೋಮೆಟಿಕ್ನಲ್ಲಿ ಜ್ವರ ಬಂದು ವೈರಸ್ಸು ಅಟ್ಯಾಕ್ ಆಗೋ ಚಾನ್ಸ್ ತುಂಬಾ ಇರುತ್ತೆ. ಆದ್ದರಿಂದ ಮಧ್ಯಾಹ್ನ ಟೈಮಲ್ಲಿ ಆದಷ್ಟು ಜಾಗ್ರತೆಯಿಂದ ನೋಡಿ ನಿಮ್ಮ ನೀರು ತಣ್ಣೀರಾಗಿ ಬರಬೇಕು, ಬಿಸಿನೀರು ಬರಬಾರ್ದು. ಈ ರೀತಿ ಅಬ್ಸರ್ವ್ ಮಾಡಿ ತಣ್ಣೀರು ಬಂದರೆ ಏನೂ ತೊಂದರೆ ಆಗಲ್ಲ. ಮತ್ತು ನೀವು ವಿಟಮಿನ್ಸ್ ಬಿ ಕಾಂಪ್ಲೆಕ್ಸ್ ವಿಟಮಿನ್ಸ್ 12B ಇದನ್ನು ಕೊಡ್ತಾ ಬನ್ನಿ, ಏನೂ ತೊಂದರೆ ಆಗಲ್ಲ. ಮತ್ತು ಒಳ್ಳೆ ಫುಡ್ ಕೊಡಿ, ಫುಡ್ನಲ್ಲಿ ಬೂಸ್ಟ್ ಬಂದಿರೋ ಅಂಶ ಇದ್ದರೆ ದಯವಿಟ್ಟು ತೆಗೆದು ಬುದ್ಧಿ ಕೊಡಿ. ಬೂಸ್ಟ್ ಅಂಶ ಇದ್ದರೆ ಫುಡ್ ಇನ್ಫೆಕ್ಷನ್ ಆಗಿ ಮತ್ತೆ ರೋಗನ ಜಾಸ್ತಿ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಆದ್ದರಿಂದ ನಿಮ್ಮ ಚೀಲದಲ್ಲಿ ಏನಾದರೂ ಫುಡ್ ಬೂಸ್ಟ್ ಆಗಿದ್ರೆ ಆ ಭಾಗ ಪೂರ್ತಿ ತೆಗೆದು ಒಳ್ಳೇದು ಮಾತ್ರ ಹಾಕಿ, ಆವಾಗ ನಿಮ್ಮ ಕೋಳಿ ಚೆನ್ನಾಗಿರ್ತದೆ. ಮತ್ತು ನಿಮ್ಮ ಕೋಳಿಗಳಿಗೆ ನೀವು ಯಾಕೆ ಅಂದರೆ ಕೋಳಿಗಳಿಗೆ ತುಂಬಾ ನೀರು ಕೊಡಬೇಕಾಗುತ್ತೆ. ನೀವು 100 kg ಫೀಡ್ ಬೀದ್ರೆ ಅದು 250-300 liter ನೀರು ಹೋಗಬೇಕು. ಈ ರೀತಿ ನಿಮ್ಮ ಕೋಳಿಗಳು ನೀರು ಕುಡಿದ್ರೆ ಯಾವುದೇ ಕಾರಣಕ್ಕೂ ಪಕ್ಷಿ ಜ್ವರ ಬರೋದು ಕಡಿಮೆ, ತುಂಬಾ ಕಡಿಮೆ ಇರ್ತದೆ. ಮತ್ತು ನೀವು ಜಲ್ಲನ್ನ ಲೂಸ್ ಮೋಷನ್ ಮಾಡ್ಕೊಬೇಡಿ, ಲೂಸ್ ಮೋಷನ್ ಮಾಡದಂಗೆ ನೀವು ಮಾಡ್ಕೋಬೇಕು. ಶಕ್ತಿ ದಸೆ ಕೊಟ್ಟರೆ ಇಂಟರ್ನೆಟ್ ಕೊಟ್ಟರೆ ಲೂಸ್ ಮೋಷನ್ ಆಗಲ್ಲ. ಆದ್ದರಿಂದ ಇದನ್ನು ತಪ್ಪದೆ ಕೊಡಿ. ಮಾಡಿದ್ರೆ ಒಂದು 5 ದಿವಸ ಕೊಡಿ, 1 ದಿವಸ 2 ದಿವಸ ಖಾಲಿ ನೀರು ಕೊಡಿ, ಕಂಟಿನ್ಯೂ ಕೊಡಬೇಡಿ. ಇದು ನಾನು ಹೇಳ್ತಾ ಇದ್ದೀನಿ. ಮತ್ತು ನೀವು ಪಕ್ಷಿ ಜ್ವರ ಅಂತ ಮುಂಜಾಗ್ರತೆ ವಹಿಸಬೇಕಾಗುತ್ತೆ. ಯಾಕೆ ಅಂದರೆ ಈ ಜನವರಿ ತಿಂಗಳು ಮುಗಿಯೋವರೆಗೂ ಯಾಕೆ ಉದ್ದೇಶದಲ್ಲಿ ಬಂದು ಇಲ್ಲಿ ನೆಲೆಸಿ ಇಲ್ಲಿಗೆ ಅಡ್ಜಸ್ಟ್ ಆಗೋವರೆಗೂ ಪಕ್ಷಿ ಜ್ವರ ಬಂದೇ ಬರುತ್ತೆ. ಆದ್ದರಿಂದ ಏನು ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಮ ಶೆಡ್ನಲ್ಲಿ ಗಾಳಿ ತುಂಬಾ ಹೊರಗಡೆ ಹೋಗ್ಲಿಕ್ಕೆ ಬರಲಿಕ್ಕೆ ಅವಕಾಶ ಮಾಡಿಕೊಡಿ. ಬಿಸಿಲನ್ನ ಒಳಗೆ ನಿಮ್ಮ ಫಾರಂ ಒಳಗೆ ಬರ್ದಂಗೆ ನೋಡಿ ಮಾಡ್ಕೊಳ್ಳಿ. ನಿಮ್ಮ ಕೋಳಿ ತುಂಬ ಚೆನ್ನಾಗಿರ್ತವೆ. ಮತ್ತು ಪಕ್ಷಿ ಜ್ವರ ಇದಕ್ಕೋಸ್ಕರನೇ ಇವತ್ತು ರೇಟು ತುಂಬಾ ಬಿದ್ದೋಗಿದೆ, ಗಾಬರಿ ಪಡ ಅವಶ್ಯಕತೆ ಇಲ್ಲ. ನೀವು ಇನ್ನೂ ಒಂದು ವಾರ 10 ದಿವಸ ನೋಡಿಕೊಂಡ್ರೆ ನಿಮ್ಮ ಕೋಳಿಗೆ ರೇಟ್ ಸಿಗುತ್ತೆ. ನಿಧಾನವಾಗಿ ಸಾಕಿ, ಏನು ತೊಂದರೆ ಇಲ್ಲ, ಗಾಬರಿ ಪಡ ಅವಶ್ಯಕತೆ ಇಲ್ಲ. ಆದ್ದರಿಂದ ಮುಂಜಾಗ್ರತೆ ವಹಿಸ್ಕೊಂಡ್ರೆ ಏನೂ ಆಗಲ್ಲ. ನೀವು ಮೆಂಟೈನ್ ಮಾಡಿದ್ರೆ ಕೋಳಿ ಪಕ್ಷಿ ಜ್ವರ ಬರೋದು ತುಂಬಾ ಗ್ಯಾರಂಟಿ. ಆದ್ದರಿಂದ ಮುಂಜಾಗ್ರತೆ ವಹಿಸಿ ಮಾಡಿ ನಿಮ್ಮ ಕೋಳಿಗಳಿಗೆ ತುಂಬಾ ಅನುಕೂಲ ಆಗ್ತದೆ. ಯಾವುದೇ ಕಾರಣಕ್ಕೂ ಈಗ ಮಳೆ ಆಗಿರೋದು, ಎಲ್ಲ ಕಡೆ ಮಳೆ ಆಗಿರೋದ್ರಿಂದ ನಿಮ್ಮ ನೀರಿನಲ್ಲಿ ಹೊಸ ನೀರು ಥರ ಬಂದು ನೀರಿನಲ್ಲೂ ಇನ್ಫೆಕ್ಷನ್ ಇರುತ್ತೆ. ಆದ್ದರಿಂದ ನೀರಿಗೆ ಮಾತ್ರ ಇರೋ ಏನು ಹಾಕ್ತೀರಾ ಅಂತ ನೀವು ನಿಮ್ಮ ಏನು ಕೊಟ್ಟಿದ್ದಾರೆ ಅದನ್ನು ಹಾಕಿ ನೀರನ್ನ ಸ್ವಚ್ಛ ಮಾಡ್ಕೊಳ್ಳಿ. ಶುದ್ಧ ನೀರು ನಿಮ್ಮ ಕೋಳಿಗೆ ವೈರಸ್ ಬರ್ತಿರೋದಕ್ಕೆ ಮೊದಲನೇ ಕಾರಣ. ನೀರು ಚೆನ್ನಾಗಿದ್ದರೆ ಯಾವುದೇ ಕಾರಣಕ್ಕೂ ನಿಮ್ಮ ಕೋಳಿಗಳಿಗೆ ಸುಸ್ತ ಆಗಲ್ಲ. ಮತ್ತು ನೀವು ಸಂಜೆ ಟೈಮಲ್ಲಿ ಕೋಳಿ ಸುತ್ತ ಒಂದು ಚುಟ್ಟಿ ಬಂದರೆ ಕೋಳಿ ಎಲ್ಲಿ ಕುತ್ತಿದ್ದಾವೆ, ನೀವು ಬಂದಾಗ ಕೋಳಿ ಎದ್ದಲ್ಲದೆ ಕುತ್ತೆ ಇದ್ದರೆ ಅದನ್ನು ಹಿಡಿದು ನೋಡಿ. ಮೈ ತುಂಬ ಜ್ವರ ಇದ್ದರೆ, ಬಿಸಿ ಇದ್ದರೆ ದಯವಿಟ್ಟು ಅದಕ್ಕೆ ಪರಿಶೀಲನೆ ಮಾಡಿ ಅದಕ್ಕೆ ಜ್ವರದ ಮಾತ್ರೆ ಕೊಡಿ. ಇಲ್ಲ ಅಂದರೆ ಒಂದು ವಿಟಮಿನ್ಸ್ ಸೊಪ್ಪಿನ ರಸ ಇಲ್ಲ ಮಜ್ಜಿಗೆ ಈ ರೀತಿ ಅದು ಕುಡಿಸಿ ಜ್ವರನ ಕಮ್ಮಿ ಮಾಡಿ ಈ ಉಪ್ಪಿಂದ ಸಪ್ರೇಟ್ ಮಾಡಿ. ಆವಾಗ ಕೋಳಿನ ನೀವು ವೈರಸ್ನ ಹರಡೋದು ಕಡಿಮೆ ಆಗ್ತದೆ. ಆದ್ದರಿಂದ ನೀವು ದಿನ 1 ಸತಿ ಇಲ್ಲ 2 ಸತಿ ಕೋಳಿ ಸುತ್ತ ನಿಮ್ಮ ಸುತ್ತ ಓಡಾಡಿಸೋದು, 1 ಸತಿ ಓಡಾಡೋದು ಓಡಾಡಿಸ್ಕೊಳ್ಳೋದು. ನೀವು ಸುತ್ತ ಓಡಾಡಿದ್ರೆ ಕೋಳಿ ಬಿಸಿರ ಹೋಗಿ ಎದ್ದಾಗಿಲ್ಲ. ಅಂಥವನ್ನ ಹಿಡಿದು ನೋಡಿ, ಏನು ಎಲ್ಲ ಹಿಡಿದಬೇಕು ಅಂತ ಏನಿಲ್ಲ. ಯಾವುದು ಕೋಳಿ ಕುಚ್ಚಿರುತ್ತವೆ ಅಂಥ ಕೋಳಿನ ಹಿಡಿದು ನೀವು ಮಾಡೋದ್ರಿಂದ ನೋಡಿ ನೀವು ಕುಚ್ಚರಿಸಿರೋದ್ರಿಂದ ನಿಮ್ಮ ಕೋಳಿಗೆ ವೈರಸ್ ಬರೋದು ತುಂಬಾ ಕಮ್ಮಿ ಇರ್ತದೆ. ಹಾಗೆ ನೀವು ಈ ರೀತಿ ಮುಂಜಾಗ್ರತೆ ವಹಿಸಿದ್ರೆ ನಿಮ್ಮ ಕೋಳಿಗಳು ಏನು ತೊಂದರೆ ಆಗಲ್ಲ, ತುಂಬ ಚೆನ್ನಾಗಿರ್ತದೆ. ಈ ವಿಡಿಯೋ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ, ಮತ್ತೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಅವರೆಲ್ಲ ಮಾಡ್ಕೊಳ್ಳಿ. ನಿಮಗೆ ನಾನು ಇನ್ನೂ ಮುಂದೆ ಒಳ್ಳೊಳ್ಳೆ ವಿಡಿಯೋಗಳನ್ನು ತೋರಿಸ್ಬೇಕು.
ಈ ಸ್ಟ್ರೋಕ್ ಬಗ್ಗೆನು ಈ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ. ಆದ್ರಿಂದ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನಾನು ಮಾಡಿದ ತಕ್ಷಣ ನಿಮಗೆ ಸಿಗುತ್ತೆ, ನಿಮ್ಮ ಸಿಗೋದ್ರಿಂದ ಒಳ್ಳೇದಾಗುತ್ತೆ. ಥ್ಯಾಂಕ್ಸ್.